Dear students, this is my 8th online class. Today we are discussing about development of Hindu religio philosophy. Development of Hindu religio philosophy. हिंदू धार्मिक तत्वशास्त्रीय साहित्य बेळवणिगे बगे इवत्तु नावु चर्चेयन्न माड्ता इद्देवि. भारतीय सामाजिक व्यवस्थे निर्बंधितवु मत्तु जटिलवागिदे एंदु हेळलागुत्तदे. आदरे वर्ण व्यवस्थे इत्तु, वर्ण सिस्टम्. वर्ण व्यवस्थे अड़ी सामाजिक चलने के अवकाश इतनी. वर्ण व्यवस्थे ब्राह्मण क्षत्रिय वैश्य शूद्र ಅಂದ್ರೆ ಒಬ್ಬ ವ್ಯಕ್ತಿ ಯಾವ ವರ್ಣದಲ್ಲಿ ಜನ್ಮ ತಾಳ್ತಾನೆ ಆ ವರ್ಣದ ಅಂತಸ್ಥ ಆತನ ಜೀವನ ಪರ್ಯಂತವನ್ನ ಅನುಭವಿಸಬೇಕಾಗಿತ್ತು. ಅದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇರಲಿಲ್ಲ. ಅಂದ್ರೆ ವ್ಯಕ್ತಿಯಲ್ಲಿ ಎಷ್ಟೇ ಪ್ರತಿಭೆ, ಪಾಂಡಿತ್ಯ, ಅರ್ಹತೆ, ಸಾಮರ್ಥ್ಯಗಳಿದ್ರೂ ಸಹ ಆತನ ಅಂತಸ್ಥ ಆತನ ವರ್ಣಕ್ಕೆ ಸೀಮಿತ ಆಗ್ತಿತ್ತು. ದ ಇಂಡಿಯನ್ social system is said to be restrictive and rigid. I mean, there is a varna system here. There was no social movement under it. ಆದರೂ ಇದಕ್ಕೆ ಕೆಲವೊಂದು ಅಪವಾದಗಳು. ಉದಾಹರಣೆಗೆ ವಾಲ್ಮೀಕಿ ಕೆಲ ವರ್ಗದಲ್ಲಿ ಜನಿಸಿದ್ರು ರಾಮಾಯಣವನ್ನ ರಚಿಸಿ ಪೂಜ್ಯರೆನಿಸಿಕೊಂಡಿದ್ದಾರೆ. ಇನ್ನು ಎರಡನೇದಾಗಿ ವೇದವ್ಯಾಸರು ಬೆಸ್ತರಾಗಿರುವಂತದನ್ನ ಕಾಣ್ತೀವಿ. ಮಹಾಭಾರತವನ್ನ ರಚಿಸಿದಂತ ವೇದವ್ಯಾಸರು ಬೆಸ್ತರಾಗಿದ್ದರು. ಇದೇ ರೀತಿಯಾಗಿ ಧರ್ಮದ ವ್ಯಾಖ್ಯಾನಕಾರ ಮತ್ತು ದಾರ್ಶನಿಕ ವಿದುರನು ದಾಸಿಯ ಮಗನಾಗಿದ್ದ ಅನ್ನುವಂಥದ್ದು. ದೇರ್ ಆರ್ ಫ್ಯೂ ಎಕ್ಸೆಪ್ಷನ್ಸ್ ದೌ. ಫಾರ್ ಎಕ್ಸಾಂಪಲ್, ಅಲ್ದೋ ವಾಲ್ಮೀಕಿ ವಾಸ್ ಬೋರ್ನ್ ಇನ್ ದ ಲೋವರ್ ಕ್ಲಾಸ್, but he has a place of honor as the composer of the great epic Ramayana. Great epic Ramayana. Vedavyasa, the author of the epic Mahabharata, Mahabharata was the son of fisher woman. Then third one, Vidura. The interpreter and philosopher of religion was the son of maid servant. Vidyarthigale, ಹಿಂದೂ ಧರ್ಮವು ಅನೇಕ ವೈವಿಧ್ಯಮಯವಾದ ಸಾಹಿತ್ಯದ ಮೂಲಗಳನ್ನು ಹೊಂದಿದೆ.
हिंदू धर्म साहित्य मूल साहित्य मूल वेद उपनिषत् ब्राह्मणक अरण्यक गृह्य हिंदू धर्म अनेक वैविध्यमय साहित्य हिंदूइज्म हैज मेनी लिटररी सोर्सेस दीज आर दि वेदास उपनिषद्स ब्राह्मणास अरण्यकास गृह्य धर्मसूत्रास धर्मसूत्रास इन युगलले अत्यंत प्राचीन वाद वेद ऋग्वेद वेद अत्यंत प्राचीन वेद ऋग्वेद ಕ್ರಿಸ್ತಪೂರ್ವ ಒಂದು ಸಾವಿರಕ್ಕಿಂತ ಪೂರ್ವದಲ್ಲಿ ರಚಿಸಲಾಗಿದೆ ಅಂತಲೇ ಹೇಳಲಾಗ್ತದೆ ನಂತರದ ಅವಧಿಯಲ್ಲಿ ಯಜುರ್ವೇದ ಸಾಮವೇದ ಅಥರ್ವವೇದ ರಚನೆ ಗೊಂಡು ಅಂತಲೇ ಹೇಳಲಾಗ್ತದೆ ದ ರಿಗ್ವೇದ ಇಸ್ ದ ಓಲ್ಡೆಸ್ಟ್ ಆಫ್ ದಿ ಫೋರ್ ವೇದಾಸ್ ಸಮ್ ಆಫ್ ಇಟ್ಸ್ ಎನಲ್ಸ್ ಸೂಕ್ತಗಳು ಹೆಮೆನ್ಸ್ ಆರ್ ಕಂಪೋಸ್ಡ್ ಬಿಫೋರ್ 1000 ಬಿಸಿ 1000 BC. The other three Vedas are Samaveda, Yajurveda, and Atharvana Veda are composed later. In Bhartiya Samaja Mele, Sakastu Prabhavanta Dirganta Inneru Mahakavegalu. Avulantandre Ramayana Mattu Mahabharata. ಇನ್ನು ಇದೇ ರೀತಿ ಒಳಗೆ ಕೌಟಿಲ್ಯನ ಅರ್ಥಶಾಸ್ತ್ರ
ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮನುವಿನ ಮನುಸ್ಮೃತಿ. ಮನುವಿನ ಮನುಸ್ಮೃತಿ ಇವು ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನ ಬಹಳಷ್ಟು ಪ್ರಭಾವಿಸಿರುವಂತಹದ್ದು. ಅದಕ್ಕೆ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ಅಂತಂದ್ರೆ ಈ COVID-19 ಹಿನ್ನೆಲೆ ಒಳಗೆ ಅಂದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ 1987 ಮತ್ತು 1988 ಅವಧಿಯಲ್ಲಿ ಪ್ರಸಾರವಾದಂತಹ ಎರಡು ಧಾರಾವಾಹಿಗಳು ರಾಮಾಯಣ ಮತ್ತು ಮಹಾಭಾರತವಂತವು ಮತ್ತು ಅವುಗಳನ್ನು ಈ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರಸಾರಗೊಳಿಸಿದ್ದು ಜಗತ್ತಿನಾದ್ಯಂತ ಈ ಎರಡೂ ಮಹಾಕಾವ್ಯಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ವೀಕ್ಷಿಸಿರುವುದೇ ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಭಾರತೀಯ ಸಮಾಜದ ಮೇಲೆ ಸಾಕಷ್ಟು ರೀತಿಯಲ್ಲಿ ಪ್ರಭಾವನ ಅಂದ್ರೆ ಆಚಾರ ವಿಚಾರ ನಡೆ ನುಡಿಗಳ ಮೇಲೆ ಇವತ್ತಿಗೂ ಇವುಗಳ ಪ್ರಭಾವ ಇರುವುದಕ್ಕೆ ಜಗತ್ತಿನಾದ್ಯಂತ ಈ ಎರಡು ಧಾರಾವಾಹಿಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ವೀಕ್ಷಣೆ ಮಾಡಿರುವುದೇ ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಲೇ ಅನಿಸ್ತದೆ. ದ ಎಪಿಕ್ಸ್ ರಾಮಾಯಣ ಅಂಡ್ ಮಹಾಭಾರತ ಹ್ಯಾವ್ ಹ್ಯಾಡ್ ಪ್ರಫೌಂಡ್ ಇಂಪ್ಯಾಕ್ಟ್ ಆಫ್ ಇಂಡಿಯನ್ ಸೊಸೈಟಿ. ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಅಂಡ್ ಮನುಸ್ ಮನುಸ್ಮೃತಿ ಇನ್ಫ್ಲೂಯನ್ಸ್ ದ ಇಂಡಿಯನ್ ಸೋಷಿಯಲ್ ಸಿಸ್ಟಮ್ ಇನ್ಫ್. ಕೌಟಿಲ್ಯಸ್ ಅರ್ಥಶಾಸ್ತ್ರ ಇನ್ಕ್ಲೂಡ್ಸ್ ದ ಸೋಷಿಯಲ್ ಕಂಟ್ರೋಲ್ ಸಿಸ್ಟಮ್ ಆಫ್ ಸೊಸೈಟಿ. ಮನು ಹ್ಯಾಸ್ ಗಿವನ್ ದ ಸೋಷಿಯಲ್ ಕೋಡ್ ಇನ್ ಹಿಸ್ ಮನುಸ್ಮೃತಿ. ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಈ ಸಮಾಜದ ನಿಯಂತ್ರಣ ವ್ಯವಸ್ಥೆಯ ಒಳಗೊಂಡಂತ ಅಂಶಗಳು ಸಾಕಷ್ಟು ಸಿಗ್ತವೆ. ಅದೇ ರೀತಿಯಾಗಿ ಮನು ತನ್ನ ಸ್ಮೃತಿಯಲ್ಲಿ ಸಾಮಾಜಿಕ ಸೈನಿಕೆಯ ಬಗ್ಗೆ ಬಹಳಷ್ಟು ವಿವರಣೆಯನ್ನು ನೀಡಿರುವಂತದ್ದನ್ನು ಕಾಣ್ತೇವೆ. ಇನ್ನು ಈ ಸಿಂಧೂ ಪ್ರದೇಶದ ಜನರನ್ನ ಸೂಚಿಸಲಿಕ್ಕೆ ಹಿಂದೂ ಅನ್ನುವಂತ ಪದವನ್ನ ಅರಬರು ಕ್ರಿಸ್ತ ಪೂರ್ವ 8ನೇ ಶತಮಾನದಲ್ಲಿ ಅದನ್ನು ಬಳಸ್ತಾರೆ. ಸಿಂಧೂ ಪ್ರದೇಶದ ಜನರನ್ನ ಸೂಚಿಸಲಿಕ್ಕೆ ಹಿಂದೂ ಅನ್ನುವಂತ ಪದವನ್ನು ಬಳಸಿದವರು ಅರಬರು 8ನೇ ಶತಮಾನ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಹಿಂದೂ ಧರ್ಮವು ಸಾಕಷ್ಟು ಪ್ರಮಾಣದ ಸಂಘರ್ಷ ಅಧಿಕ ಪ್ರಮಾಣದ ಹೊಂದಾಣಿಕೆ ಮತ್ತು ಸಮನ್ವಯಗಳ ಮೂಲಕ ಬೆಳವಣಿಗೆ ಆಗಿರುವಂಥದ್ದು. ದ ಟರ್ಮ್ ಹಿಂದೂ ವಾಸ್ ಯೂಸ್ಡ್ ಬೈ ದ ಅರಬ್ಸ್ ಇನ್ ದ 8th century BC. ದ ಪೀಪಲ್ ಆಫ್ ದಿ ಇಂಡಸ್ ರೀಜನ್ ಹಿಂದೂಯಿಸಂ ಹ್ಯಾಸ್ ಡೆವಲಪ್ಡ್ ಥ್ರೂ ಎ ಲಾಟ್ ಆಫ್ ಕಾನ್ಫ್ಲಿಕ್ಟ್ ಎಕ್ಸೆಸಿವ್ ಕೋಆರ್ಡಿನೇಷನ್ ಅಂಡ್ ಕಾಂಪ್ರಮೈಸ್. ಹಿಂದೂ ಧರ್ಮವು ವಿಭಿನ್ನ ತತ್ವಾದರ್ಶಗಳು ಪಂಥಗಳು ಹಾಗೂ ಮತಗಳ ಬೆಳವಣಿಗೆಯಿಂದ ಸ್ವೀಕರಣೆ ಮಾಡಿವೆ. ಜೈನ ಧರ್ಮವು ಹಿಂದೂ ಧರ್ಮವನ್ನು ವಿರೋಧಿಸ್ತಾ ಬೆಳೆದು ರಾಷ್ಟ್ರಾದ್ಯಂತ ಪ್ರಸಾರ ಆಗಿದೆ. ಬೌದ್ಧ ಧರ್ಮವು ಇದೇ ರೀತಿಯಲ್ಲಿ ಬೆಳೆದು ಕಾಲಕ್ರಮೇಣ ಜಾಗತಿಕ ಧರ್ಮವಾಗಿರುವಂತದ್ದನ್ನು ಕಾಣ್ತೇವೆ. ನಂತರ ಸಿಖ್ ಪಂಥವು ಹಿಂದೂ ಮತ್ತು ಇಸ್ಲಾಂ ಧರ್ಮಗಳೆರಡರ ಕೆಲ ತತ್ವಗಳನ್ನು ಕೆಲ ಅಂಶಗಳನ್ನು ಪಡೆದುಕೊಂಡು ಒಂದು ವಿಶಿಷ್ಟ ಧರ್ಮವಾಗಿ ಬೆಳೆದಿರುವಂತಹ ಸಿಖ್ ಧರ್ಮ.
Hinduism accepted the growth of heterodox doctrines, cults, and sects. Jainism grew up opposing Hinduism and spread throughout the country. Buddhism developed similarly and eventually became a global religion. Later, Sikhism also developed as a distinct religion, although it had taken elements both from Hinduism and Islam. Okay, thank you. Development of Hindu religio philosophy ಅನ್ನುವಂಥದ್ದಲ್ಲಿ ಹಿಂದೂ ಧರ್ಮದ ಬೆಳವಣಿಗೆ, ಹಿಂದೂ ಧರ್ಮದ ಸಾಹಿತ್ಯದ ಮೂಲಗಳು ಮತ್ತು ಭಾರತದಲ್ಲಿ ಇರುವಂತಹ ಧರ್ಮಗಳು ಯಾವ ರೀತಿಯಾಗಿ ಬೆಳವಣಿಗೆ ಆದವು ಅನ್ನುವಂಥದ್ದು ಅತಿ ಸಂಕ್ಷಿಪ್ತವಾದಂತಹ ವಿವರಣೆ ಟೆಕ್ಸ್ಟ್ ಬುಕ್ ಕಮಿಟಿಯವರು ತಮಗೆ ನೀಡಿದ್ದಾರೆ. ಅಷ್ಟನ್ನು ಮಾತ್ರ ನಾನು ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ. ತಾವು ಹೆಚ್ಚಿನ ಒಂದು ವಿಷಯ ಬಗ್ಗೆ ಇದಕ್ಕೆ ಆಳವಾಗಿ ತಿಳ್ಕೊಳ್ಬೇಕಾಗಿದ್ರೆ ಕೆಲವು ಪುಸ್ತಕಗಳನ್ನು ನಾನು ಮುಂಬರುವಂತಹ ದಿನಗಳಲ್ಲಿ ಕೆಲವು ಪುಸ್ತಕಗಳನ್ನು ತಮ್ಮ ಅಧ್ಯಯನಕ್ಕಾಗಿ ತಿಳಿಸಿಕೊಡ್ತಿದ್ದೀನಿ. ಅವಾಗ ನನಗೆ ತಾವು ಪ್ರಶ್ನೆಗಳನ್ನು ಕೇಳಿದ್ರೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಒನ್ ಎಂಡ್ ಆಲ್.